ಕೆಆರ್‌ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾದಾಪುರ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಭಾರಂಗ ಮಂದಿರದಲ್ಲಿ ಗ್ರಾಮ ವಿಕಾಸ ಯೋಜನೆಯ ನಿವಾಸಿ ಅಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। ಕೆಆರ್‌ಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಭಾರಂಗ ಮಂದಿರದಲ್ಲಿ ಗ್ರಾಮ ವಿಕಾಸ ಯೋಜನೆಯ ನಿವಾಸಿ ಅಭ್ಯಾಸ ವರ್ಗ ಕಾರ್ಯಕ್ರಮದ ಅಡಿಯಲ್ಲಿ ಉಳೆನರಸೀಪುರ ಚನ್ನರಾಯಪಟ್ಟಣ ಹಾಗೂ ಕೃಷ್ಣರಾಜಪೇಟೆ ತಾಲೂಕುಗಳ ವ್ಯಾಪ್ತಿಯ 150 ಕಲಿಕಾ ಕೇಂದ್ರಗಳ ಶಿಕ್ಷಕಿಯರಿಗೆ ಆಯೋಜಿಸಿರುವ 3 ದಿನಗಳ ನಿವಾಸಿ ಅಭ್ಯಾಸ ವರ್ಗ ತರಬೇತಿ ಕಾರ್ಯಕ್ರಮವನ್ನು ರಾಜ್ಯದ ರೇಷ್ಮೆ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು। ಈ ದಿನ ನಮ್ಮ ಕೆಆರ್‌ಪೇಟೆ ತಾಲೂಕು ಮತ್ತು ನಮ್ಮ ಕಿಕ್ಕೇರಿ ಹೋಬಳಿ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಒಂದು ಮಾದಪುರ ಗ್ರಾಮದಲ್ಲಿ ತರಬೇತಿ ಶಿಬಿರವನ್ನು ತಾವು ಕರೆದಿರೋದು ನಮ್ಮೆಲ್ಲರನ್ನು ಅತಿ ಹೆಚ್ಚಿನ ಸಂತೋಷವನ್ನು ತಂದಿದೆ ಅಂತ ಹೇಳಿಕ್ಕೆ ಬಯಸ್ತಾರೆ। ಏನು ಗ್ರಾಮ ವಿಕಾಸದ ಬಗ್ಗೆ ಮಾಹಿತಿಯನ್ನು ಕೊಡೋದು, ತರಬೇತಿಯನ್ನು ಕೊಡೋದು, ಸುಧಾರಣೆಯನ್ನು ಉತ್ತಮ ಸ್ಥಾನಕ್ಕೆ ತರುವಂಥದ್ದು ತುಂಬಾ ತುಂಬಾ ನಮ್ಮ ಈ ತಾನೆ ಮಾತಾಡಿದಂತಹ ಹಿರಿಯರು ಸಂಘದ ಮುಖಂಡರು ಪ್ರಚಾರಕರು ಅದರಿಂದ ರಮೇಶ್ ಜಿ ಅವರಿಗೆ ನಾನು ವಂದನೆ ಅಭಿನಂದನೆ ಧನ್ಯವಾದಗಳನ್ನು ಈ ಕಾರ್ಯಕ್ರಮ ಮಾಡೋದಕ್ಕೆ ಹೇಳಿ ಬಯಸ್ತೇನೆ। ಅದೇ ರೀತಿ ಮತ್ತೊಬ್ಬರು ಹಿರಿಯ ಸಾಧನ ಯಾರು ಎಂದು ತಪ್ಪಾಗಲಾರ ಸಂಘದ ಪ್ರಚಾರಕರಾಗಿ ತರಬೇತಿ ಕೇಂದ್ರಕ್ಕೆ ಒಂದು ಶಕ್ತಿಯನ್ನು ತುಂಬಿ ಮನವರಿಕೆಯನ್ನು ಮಾಡಿ ನಾವು ಯಾವ ರೀತಿ ಬದುಕನ್ನು ಸಾಧಿಸಬೇಕು ನಾವೇ ಸಾಧಿಸಿದ್ರೆ ಸಾಲದು ಬೇರೆಯವರಿಗೆಲ್ಲರಿಗೂ ಮಾರ್ಗ ಕೊಡಬೇಕು ಅಂತೇಳಿ ಹೆಚ್ಚಿನ ಶಕ್ತಿಯನ್ನು ತುಂಬಿದಂತ ಕಿರಿಕಾದ ಸಿದ್ದರ್ ಜಿಯವರಿಗೆ ನಾನು ಒಂದನೇ ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ। ಇಲ್ಲಿ ಉಪಸ್ಥಿತ ನಮ್ಮ ತಾಲೂಕಿನ ಹಿರಿಯ ಮುಖಂಡರು ವಾಸಣ್ಣವರಿದ್ದಾರೆ ಮತ್ತೆ 7000 ಜಿಲ್ಲಾ ಸದಸ್ಯರಾಗಿ ಸರಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ನಮ್ಮ ಜೊತೆ ಹಳ್ಳು ರೈಲು ದುಡಿದು ಪ್ರತಿಯೊಬ್ಬರು ಕಷ್ಟಕ್ಕೆ ಭಾಗವಹಿಸಿದ ಪ್ರಭಾಕರ್ ಜಿ ಇದ್ದಾರೆ ಮತ್ತು ಕುಮಾರಣ್ಣ ಇದ್ದಾರೆ ನಮ್ಮ ಈ ಭಾಗದ ಮುಖಂಡರು ಹಿರಿಯ ಕಾಲದಿಂದ ಒಳ್ಳೇದಾಗುತ್ತೆ ಅಂತ ನಾನು ಹೇಳಿಕೊಳ್ತೇನೆ। ಧನ್ಯವಾದ। ನಮ್ಮ ಈ ಒಂದು ವರ್ಗವನ್ನು ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟರು ಅಂತ ಈ ಒಂದು ಶಾಲೆಯ ಪ್ರಾಂಶುಪಾಲರಾದಂತ ಶ್ರೀಮಂತ ಪ್ರಸನ್ನ ಕುಮಾರ್ ಅವರೇ ಹಾಗೂ ನಮ್ಮ ಗ್ರಾಮ ವಿಕಾಸದ ಪ್ರಾಂತ ಪೊಲೀಸ್ ಸದಸ್ಯರಾದಂತಹ ಹಿರಿಯರಾದಂತಹ ಶ್ರೀಯುತ ಜನಾರ್ದನ್ ಅವರೇ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಿರಿಯರೇ ಕಿರಿಯರೇ ಮಾತಾಡುತ್ತೀನಿ। ಪ್ರತಿ ವರ್ಷದಂತೆ ನಮ್ಮ ಗ್ರಾಮ ವಿಕಾಸದ ಕಡೆಯಿಂದ ಈ ಒಂದು 3 ದಿನಗಳ ನಿವಾಸಿ ವರ್ಗ ನಮ್ಮೆಲ್ಲ ಕಲಿಕಾ ಕೇಂದ್ರ ಪ್ರಮುಖರ ನಿವಾಸಿ ವರ್ಗ ಅದು ಈ ವರ್ಷ ನಮ್ಮ ಕೆಆರ್‌ಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಈ ಒಂದು ಸುಂದರವಾದ ವಾತಾವರಣದಲ್ಲಿ ಅದು ಪ್ರಾರಂಭ ಆಗಿದೆ। ಇನ್ನು 7 ದಿನ ನಾಳೆ ನಾಡು 2 ದಿನ ಪೂರ್ತ ಅದು ವರ್ಗ ಮುಂದುವರಿಯುತ್ತೆ। ವರ್ಗದ ಉದ್ದೇಶ
ನಮ್ಮೆಲ್ಲ ಕಲಿಕಾ ಕೇಂದ್ರ ಪ್ರಮುಖರಿಗೆ ಯಾರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಪ್ರತಿನಿತ್ಯ ಸಂಜೆ ಹೊತ್ತು 2 ಗಂಟೆಗಳ ಕಾಲ 6 ರಿಂದ 8 ಗಂಟೆವರೆಗೆ ಆ ಊರಿನ 4ನೇ ತರಗತಿ ಮೇಲ್ಪಟ್ಟಂತ 9ನೇ ತರಗತಿ ಇರುವಂತ ಎಲ್ಲ ಮಕ್ಕಳಿಗೆ ಆ ಮಕ್ಕಳಿಗೆ ಹೆಚ್ಚಿನ ಭಾಗ ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂತ ಮಕ್ಕಳಿಗೆ ಅವರು ಪಠ್ಯ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿಸೋದ್ರ ಜೊತೆಗೆ ಒಂದಷ್ಟು ಮಕ್ಕಳಿಗೆ ಅವಶ್ಯಕತೆ ಇರುವಂತ ಜೀವನ ಪದ್ಧತಿಗಳು ಮತ್ತು ಹಾಗೂ ಸಂಸ್ಕಾರವನ್ನ ಕೊಡುವಂತ ಕೆಲಸವನ್ನ ನಮ್ಮೆಲ್ಲ ಗ್ರಾಮಗಳಿಗೆ ಮಾಡ್ತಾ ಇದ್ದಾರೆ. ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಿ ನಮ್ಮ ಬಯಲುಸೀಮೆಯ 89 ಜಿಲ್ಲೆಗಳಲ್ಲಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶವನ್ನು ಹೊರತಾಗಿಸಿ ಯಾವುದು ನಮ್ಮ ಬಯಲುಸೀಮೆಯ ಪ್ರದೇಶದ ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಚಟುವಟಿಕೆ ಸುಮಾರು 800ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈ ಚಟುವಟಿಕೆ ಕಳೆದ 8 ವರ್ಷಗಳಿಂದ ಇದು ನಡೀತಾ ಬರ್ತಾ ಇದೆ. ಉದ್ದೇಶ ಇಷ್ಟೇ, ನಮಗೆಲ್ಲರೂ ಗೊತ್ತಿರೋ ಹಾಗೆ ಈಗಾಗಲೇ ಹೇಳಿದ್ದು, ನಾನು ಸತ್ತರೆ ಮಂಡಿಗೆ ಆದರೆ ಮಂಡೇ ಸತ್ತರೆ ಎಲ್ಲಿಗೆ ಅಂತ ಹೇಳಿ. ಇವತ್ತು ಸ್ಥಿತಿ ನಮ್ಮೆಲ್ಲ ಗ್ರಾಮಗಳಲ್ಲಿ ಹಂತ ಹಂತವಾಗಿ ಅದು ನಿರ್ಮಾಣ ಆಗ್ತಾ ಇದೆ. ಈ ಮಣ್ಣಿನ ಬಗ್ಗೆ ಇದ್ದಂತ ಗೌರವ ಶ್ರದ್ಧೆ ಇವತ್ತು ನಮಗೆ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಆಹಾರ, ನಾವು ತಿನ್ನುವಂತ ಆಹಾರ ಬೇರೆದೆಲ್ಲ ಬೇರೆ ಬೇರೆ ಕಡೆ ಸಿಗುತ್ತೆ. ನಾವು ಹಾಕೋ ಬಟ್ಟೆ ಬೇರೆ ಕಡೆ ಸಿಗುತ್ತೆ ನಮಗೆ ಬೇರೆದೆಲ್ಲ, ಆದ್ರೆ ಆಹಾರ ತಿನ್ನುವಂತ ಆಹಾರ ನಾವು ತಿಂದು ಯಾವುದನ್ನ ತಿಂದು ಬದುಕಬೇಕು. ಜೀವನಕ್ಕೆ ಮೂಲಭೂತ ಬೇಕಾದಂತ ಆಹಾರ ಇದು ಬೆಳೆಯೋದು ಮಣ್ಣಲ್ಲೇ. ಅದು ಬಿಟ್ಟು ಬೇರೆ ಯಾವುದೇ ಫ್ಯಾಕ್ಟ್ರಿ ಹೋಗುತ್ತಾ ಇಲ್ಲ. ಫ್ಯಾಕ್ಟ್ರಿಯಿಂದ ಅಕ್ಕಿ ತಯಾರಾಗಿ ಬರುತ್ತೆ, ಗೋಧಿ ತಯಾರಾಗಿ ಬರುತ್ತೆ, ಇನ್ನೊಂದು ಅದು ಇಲ್ಲ, ತರಕಾರಿ ತಯಾರಾಗಿ ಬರುತ್ತೆ ಇಲ್ಲ, ಅದು ಮಣ್ಣಲ್ಲೇ ಬೆಳೆಯಬೇಕು. ಆದ್ರೆ ಯಾವುದು ಮಣ್ಣಲ್ಲೇ ಬೆಳೆದು ನಾವು ತಿನ್ನುವಂತ ನಮ್ಮ ಆರೋಗ್ಯವನ್ನ ಚೆಂದ ಮಾಡ್ಕೊಳ್ಳುವಂತ ಉತ್ಕೃಷ್ಟ ಮಾಡ್ಕೊಳ್ಳುವಂತ ಆ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಇವತ್ತು ಅದನ್ನು ಪೂರ್ತ ವಿಷಮಯ ಮಾಡುವಂತ ಒಂದು ವ್ಯವಸ್ಥೆ ಮುಂದೆ ಬರ್ತಾ ಇದೆ. ಇವತ್ತು ಅದಕ್ಕೆ ಹಾಕುವಂತ ನಾವು ರಾಸಾಯನಿಕಗಳನ್ನ ಬಳಸಿ 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 ಹೆಚ್ಚು ಬೆಳಿಬೇಕು, ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಆ ರಭಸದ ಓಟದಲ್ಲಿ ಇವತ್ತು ನಾವು ವಿಷಪ್ರಾಶನ ಮಾಡ್ತಾ ಎಲ್ಲರೂ ವಿಷಪ್ರಾಶನ ಮಾಡಿಸುವಂತ ಕೆಲಸವನ್ನ ನಾವು ನಮ್ಮ ಗ್ರಾಮೀಣ ಪ್ರದೇಶದ ತೆಗೆದ್ರೆ ಹೆಚ್ಚು ಜಮೀನುಗಳು ಆಹಾರ ಉತ್ಪನ್ನ ಆಗಿರುವ ಗ್ರಾಮೀಣ ಪ್ರದೇಶಗಳಲ್ಲೇ. ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿರುವಂತ ಆ ಎಲ್ಲ ಸಂಸ್ಕೃತಿ, ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಹೇಳಿದ್ದಾರೆ, ನೀನು ಭಾರತೀಯ ಸಂಸ್ಕೃತಿಯ ಬಗ್ಗೆ ಭಾರತವನ್ನ ಅರಿಬೇಕು, ಭಾರತವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅಲ್ಲಿರೋ ಗ್ರಾಮವನ್ನು ತಿಳ್ಕೋ, ಅವಾಗ ನಿಮ್ಗೆ ಭಾರತ ಅರ್ಥ ಆಗುತ್ತೆ, ಈ ದೇಶದ ಸಂಸ್ಕೃತಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಆ ರೀತಿಯ ಒಂದು ನಮ್ಮೊಂದು ಆಸ್ತಿ, ಆ ಒಂದು ಆ ಸಂಸ್ಕೃತಿ ಅಲ್ಲಿರೋ ನಮ್ಮ ಗ್ರಾಮಗಳಲ್ಲಿ. ಆದ್ರೆ ಇವತ್ತು ಬೇರೆ ಬೇರೆ ಆಕರ್ಷಣೆಗಳಿಂದ ಟಿವಿ ಮಾಧ್ಯಮ, ಮೊಬೈಲು, ಇನ್ನು ಬೇರೆ ಬೇರೆ ಕಾರಣಗಳಿಂದ ಇಂಟರ್ನೆಟ್, ಇದೆಲ್ಲದರ ಕಾರಣಗಳಿಂದ ಆ ಸಂಸ್ಕೃತಿನೂ ಕೂಡ ಕ್ರಮೇಣ ಅದು ಲುಪ್ತ ಆಗ್ತಾ ಇದೆ, ಕ್ರಮೇಣ ಕಡಿಮೆ ಆಗ್ತಾ ಇದೆ. ಇವತ್ತು ಗ್ರಾಮದ ಹಿರಿಯರೇ ಹಾಗೂ ಕೃಷ್ಣರಾಜಪೇಟೆ ತಾಲೂಕಿನ ಹಿರಿಯರೇ, ಗ್ರಾಮ ವಿಕಾಸ ಕಳೆದ 10 ವರ್ಷಗಳಿಂದ ಕೃಷ್ಣರಾಜಪೇಟೆಯಲ್ಲಿ ನಮ್ಮ ಚಟುವಟಿಕೆ ನಿರಂತರವಾಗಿ ನಡೀತಾ ಇದೆ. ಆ ಒಂದು 10 ವರ್ಷಗಳಿಂದ ಆದ ಚಟುವಟಿಕೆ, ಕಳೆದ 10 ವರ್ಷಗಳಿಂದ 40 ಹಳ್ಳಿಗಳಲ್ಲಿ ಇಲ್ಲಿ ಒಂದಿಷ್ಟು ಚಟುವಟಿಕೆಗಳನ್ನು, ಗ್ರಾಮಗಳಲ್ಲಿ 16 ಮುಖಗಳಲ್ಲಿ ನಾವು ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೀವಿ. ಕರೋನಾ ಸಂದರ್ಭದಲ್ಲಿ ಕಳೆದ 2 ವರ್ಷಗಳಿಂದ ಬಹುಶಃ ಇಡೀ ದೇಶದಲ್ಲಿ ಒಬ್ಬ ಕೃಷಿಕ, ಇನ್ನೊಬ್ಬ ಸೈನಿಕ, ಇನ್ನೊಂದು ಬಹುಶಃ ಹೇಳಾದರೆ ಈ ಥರ ಸಂಘದ ಕಾರ್ಯಕರ್ತರು ನೇರವಾಗಿ ಇವರ ಕೆಲಸವನ್ನು ನಿರಂತರವಾಗಿ ಯಾವುದೇ ಒಂದು ಈ ಕರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ಚಟುವಟಿಕೆ ನಿರಂತರ ಸಾಗ್ತಾ ಬಂದಿದೆ. ಗ್ರಾಮಗಳಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಆರೋಗ್ಯದ ದೃಷ್ಟಿಯಿಂದ ಕಷಾಯವನ್ನು, ಸಾವಿರಾರು ಜನಕ್ಕೆ ಕಷಾಯವನ್ನು ಕುಡಿಸೋದ್ರ ಮುಖಾಂತರ ಆರೋಗ್ಯದ ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಗ್ರಾಮ ವಿಕಾಸ ಚಟುವಟಿಕೆ ಮಾಡಿದೆ. ಹಾಗೆ ಅಗ್ನಿಹೋತ್ರ, ಮನೆ ಮನೆಗಳಲ್ಲಿ ಅಗ್ನಿಹೋತ್ರ, ಗ್ರಾಮಗಳಲ್ಲಿ ಅಗ್ನಿಹೋತ್ರ, ಅಲ್ಲಿ ಇರ್ತಕ್ಕಂಥ ನಾಟಿ ಗೋವುಗಳ ಗೋವಿನ ಸಗಣಿ, ಗೋವಿನ ತುಪ್ಪ, ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಅರಳಿ ಮರದ ಆ ಒಂದು ವಸ್ತುಗಳನ್ನು ತಗೊಂಡು ನಾವು ಒಂದು ಅಗ್ನಿಹೋತ್ರದ ಜಾಗೃತಿಯನ್ನು ಪ್ರತಿ ಗ್ರಾಮಗಳಲ್ಲೂ ನಮ್ಮ ಚಟುವಟಿಕೆ ಇರ್ತಕ್ಕಂಥ ಗ್ರಾಮಗಳಲ್ಲಿ ಮಾಡ್ತಾ ಬಂದಿದ್ದೀವಿ.
ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಮಾಧ್ಯಮ ಪ್ರಮುಖ ಡಾಕ್ಟರ್ ಕೆ ಕಾಳೇಗೌಡ ಸಂಪನ್ಮೂಲ ವ್ಯಕ್ತಿಗಳಾದ ಜನಾರ್ದನ್ ವಿಕಾಸ ಕೇಂದ್ರದ ವಿಭಾಗ ಸಂಯೋಜಕರಾದ ಚೇತನ್ ಜಿಲ್ಲಾ ಸಂಯೋಜಕರಾದ ರಾಜಶೇಖರ್ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಮಾದಾಪುರ ಸೋಮಶೇಖರ್ ಮಾದಾಪುರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಕುಪ್ಪಹಳ್ಳಿ ಪ್ರಸನ್ನ ಕುಮಾರ್ ಪಿಆರ್ಡಿ ಬ್ಯಾಂಕಿನ ಅಧ್ಯಕ್ಷ ಕಟ್ಟೆ ಕ್ಯಾತನಹಳ್ಳಿ ಪಾಪಣ್ಣ ಮೂಡ ಅಧ್ಯಕ್ಷ ಕೆ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಎಸ್ ಪ್ರಭಾಕರ್ ಮನ್ಮೂಲ್ ನಿರ್ದೇಶಕ ಕೆಜಿ ತಮ್ಮಣ್ಣ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಕುಮಾರ್ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷ ಅಗ್ರಹಾರ ಬಾಚಹಳ್ಳಿ ಆರ್ ಜಗದೀಶ್ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಕೆಆರ್ ನೀರ್ಕಂಠ ಸಂಪನ್ಮೂಲ ವ್ಯಕ್ತಿಗಳಾದ ರಂಗೇಗೌಡ ಸುದರ್ಶನ್ ನಂಜುಂಡ್ ಕುಮಾರ್ ರಾಜಶೇಖರ್ ರವಿಕುಮಾರ್ ಯತೀಶ್ ಶಿವಕುಮಾರ್ ಪ್ರವೀಣ್ ಕೃಷ್ಣೇಗೌಡ ತಾಲೂಕು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರಾಜೇಶ್ ರಘುರಾಮ್ ಎಂಕೆ ಚಂದ್ರಶೇಖರ್ ಎಂಆರ್ ಚಂದ್ರಶೇಖರ್ ಸೇರಿದಂತೆ ಪೂರ್ಣಾವಧಿ ಸಂಯೋಜಕರು ಶಿಬಿರದಲ್ಲಿ ಭಾಗವಹಿಸಿದ್ದರು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.